ಕಲೆ ಅಥವಾ ಆರ್ಟ್ ನನ್ನ ಮಟ್ಟಿಗೆ ಹೇಳೋದಾದರೆ ಒಂದು ಅಭಿವ್ಯಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಡುವಂಥ, ಅಂದರೆ ಅಂತರಂಗದ ಅಭಿವ್ಯಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಡುವಂಥದ್ದು. ಈ ಅಂತರಂಗ ಅನ್ನೋದು ಯಾವ ಸ್ವರೂಪದಲ್ಲಿರುತ್ತೆ ಅಂತಂದರೆ ಅದು ಅಮೂರ್ತವಾಗಿರುತ್ತೆ. ಅಮೂರ್ತತೆಗೆ ಮೂರ್ತ ರೂಪ ಕೊಡುವ ಒಂದು ದೊಡ್ಡ ಪ್ರಯೋಗವೇ ಚಿತ್ರಕಲೆ. ಮಿಕ್ಕೆಲ್ಲ ಕಲೆಗಳಿಗೆ ಹೋಲಿಸಿದ್ರೆ ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಅಮೂರ್ತವಾದ ಅಭಿವ್ಯಕ್ತಿ ಅಮೂರ್ತವಾಗೇ ತಲುಪುತ್ತೆ. ಆದರೆ ಕಲೆ ಅಮೂರ್ತ ಪ್ರಜ್ಞೆ ಏನಿರುತ್ತೆ ಅದು ಮೂರ್ತ ರೂಪದಲ್ಲಿ ಕಾಣಿಸ್ಕೋಬೇಕಾಗುತ್ತೆ. ಅದು ಮೂರ್ತ ರೂಪ ಒಂದು ನಿರ್ದಿಷ್ಟವಾದ ಆಕಾರದಲ್ಲಿರಬೇಕಾಗತ್ತೆ, ನಿರ್ದಿಷ್ಟವಾದ ಒಂದು ಹೊಂದಾಣಿಕೆಯಲ್ಲಿರಬೇಕಾಗತ್ತೆ. ಮೂರ್ತಿಯವರ 40 ವರ್ಷಗಳಿಂದ ನಾನು ಅವರ ಕಲೆಯನ್ನು ಗಮನಿಸಿದ ಹಾಗೆ ಅವರು ಈ ಪ್ರಯತ್ನದಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದಾರೆ. ಅಂದರೆ ಅಮೂರ್ತವಾದದ್ದನ್ನು ಪ್ರಜ್ಞೆಯನ್ನು ಮೂರ್ತ ರೂಪದಲ್ಲಿ ಇಳಿಸೋದು ಹೇಗೆ? ಯಾಕೆಂದರೆ ಈ ಅಮೂರ್ತವಾದದ್ದಕ್ಕೆ ಅಮೂರ್ತವಾಗಲೇ ಇದ್ದಾಗ ಅದಕ್ಕೆ ಯಾವುದೇ ರೀತಿಯಾದ ಬಣ್ಣ ಇರೋದಿಲ್ಲ, ಯಾವುದೇ ರೀತಿಯಾದ ನಿರ್ದಿಷ್ಟವಾದ ಸ್ವರೂಪ ಇರೋದಿಲ್ಲ. ಆದರೆ ಕಲೆಯಾಗಿ ಮಾರ್ಪಡಿಸಿದಾಗ ಅದಕ್ಕೆ ನಿರ್ದಿಷ್ಟವಾದ ಸ್ವರೂಪ ಕೊಡಬೇಕಾದಾಗ, ನಿರ್ದಿಷ್ಟವಾದ ಬಣ್ಣಗಳನ್ನು ಕೊಡಬೇಕಾದಾಗ, ನಿರ್ದಿಷ್ಟವಾದ ಆಳವನ್ನು ಕೊಡಬೇಕಾದಾಗ ತುಂಬ ಯೋಚನೆ ಮಾಡಬೇಕಾಗತ್ತೆ. ಅಂಥ ಯೋಚನೆಯನ್ನು ಮೂರ್ತಿಯವರು ಮಾಡ್ತಾರೆ. ಈ ಪ್ರಯೋಗದಲ್ಲೇ ನಾವು ತಗೊಂಡ್ರೆ ಇಲ್ಲಿ ಎಲ್ಲ ಬಣ್ಣಗಳು ಒಂದು ರೀತಿಯಲ್ಲಿ, ಎಲ್ಲ ಬಣ್ಣಗಳು ಅಂತಂದರೆ ಕಪ್ಪಿನಿಂದ ಬಿಳಿಯವರೆಗೆ ಬೇರೆ ಬೇರೆ ರೇಂಜ್ಗಳಲ್ಲಿ ಬೇರೆ ಬೇರೆ ಹೊಂದಾಣಿಕೆಗಳಲ್ಲಿ ಬಣ್ಣಗಳು ಕಾಣುತ್ತೆ. ಬಣ್ಣಗಳು ಅಂತಂದರೆ ರೈನ್ಬೋ ಬಣ್ಣಗಳಲ್ಲ, ನಮ್ಮ ಗ್ರಹಿಕೆಗೆ ನಿಲುಕುವ ಪ್ರಜ್ಞೆಯ ವಿವಿಧ ಬಣ್ಣಗಳದು. ಗ್ರೇನೆಸ್ ಅಂತ ಹೇಳ್ತೀವಿ ನಾವು. ಗ್ರೇ ಅಂದಾಗ ನಾವು ಎಲ್ಲ ಬಣ್ಣಗಳಲ್ಲೂ ಒಂದು ಗ್ರೇನೆಸ್ ಇರುತ್ತೆ, ಅಂದರೆ ಒಂದು ಎಕ್ಸ್ಟ್ರೀಮಿಂದ ಇನ್ನೊಂದು ತೆಳುವಾಗ ಆದಾಗೆಲ್ಲ ಗ್ರೇನೆಸ್ ಬರುತ್ತೆ, ಆ ಗ್ರೇನೆಸ್ಸನ್ನು ಅಲ್ಲಿ ಕಾಣುತ್ತೆ. ಇನ್ನೊಂದು ನಿರ್ದಿಷ್ಟವಾದ ರೂಪಗಳನ್ನು ನಾನು ಹೇಳಿದಾಗ ಇಲ್ಲಿ ಆ ರೀತಿಯಾದ ವೃತ್ತಾಕಾರಗಳಿದ್ದಾವೆ, ಹೈಪರ್ಬೋಲ್ ಅಂತೇಳಿ ಅದಿದ್ದಾವೆ, ಪ್ಯಾರಾಬೋಲಾ ಅಂತೇನು ಹೇಳ್ತೀವಿ ಅದಿದ್ದಾವೆ. ವೈಜ್ಞಾನಿಕವಾಗಿ ನಾವು ಯಾವ್ಯಾವ ರೂಪಗಳನ್ನು ನಾವು ವಿವರಿಸ್ತಾ ಹೋಗ್ತೀವಿ ವಿಜ್ಞಾನದಲ್ಲಿ, ಆ ಎಲ್ಲ ರೂಪಗಳ ಅಭಿವ್ಯಕ್ತಿ ಇಲ್ಲಿ ಕಾಣಿಸ್ತೆ. ಈ ಎಕ್ಲಿಪ್ಟಿಕಲ್ ಫಾರಮ್ನ ಸಾಧ್ಯತೆಗಳನ್ನು ಪೂರ್ತಿಯಾಗಿ ಎಕ್ಲಿಪ್ಟಿಕಲ್ ಆಗಿ ತೋರಿಸದೆ ಇಲ್ಲಿ ಅಭಿವ್ಯಕ್ತಿಯನ್ನು ಮೂರ್ತಿಯವರು ಮಾಡ್ತಾರೆ. ಈ ಡೆಪ್ತ್ ಅಂತೇನಿದೆ ಅದರೊಳಗೆ ಕಲೆಯಲ್ಲಿ ಮಾತ್ರ ಸಾಧ್ಯ. ಅದು ವಿಜುವಲ್ ಕಲೆಯಲ್ಲಿ ಈ ಡೆಪ್ತ್ ಅನ್ನೋದು ಕ್ರಿಯೇಟ್ ಆಗೋದು ನಾಟ್ ಆನ್ ದ ಫ್ರೇಮ್, ನಾಟ್ ಆನ್ ದ 2 ಡೈಮೆನ್ಷನ್, ಬಟ್ ಆನ್ ದ ಡೈಮೆನ್ಷನ್ ಲೆಸ್ ಮೈಂಡಲ್ಲಿ ಆಗುವಂಥದ್ದು. ಅದು ಅದಕ್ಕೆ ಪ್ರೇರಣೆ ಕೊಡುವಂಥ ಒಂದು ಪ್ರಯೋಗಗಳು ಕೂಡ ಇಲ್ಲಿದ್ದಾವೆ. ಅಂದರೆ ಆಳವನ್ನು ನಿಮ್ಮ ಮನಸ್ಸಿನಲ್ಲಿ ಸೃಷ್ಟಿಸೋದು, ವಿಜುವಲ್ ಕೇವಲ ಒಂದು ನಿಮಿತ್ತ ಮಾತ್ರವಾಗಿರುತ್ತೆ, ಅಂಥ ಪ್ರಯೋಗಗಳನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಒಂದು ರೀತಿಯಲ್ಲಿ ಹೊಸದಾಗಿ ಇದರಲ್ಲಿ ಕಾಣಿಸುವಂಥದ್ದು ಇದರ ಬೃಹತ್ ಸ್ವರೂಪಗಳು. ಈ ಏನಿದೆ ಈ ಚಿತ್ರಕಲೆಯ ಸ್ವರೂಪ ಏನಿದೆ, ದೊಡ್ಡ ಸ್ವರೂಪಗಳೇನಿದೆ, ಅದು ಈ ಪ್ರದರ್ಶನಕ್ಕೆ ವಿಶೇಷವಾದಂಥದ್ದು. ಆ ದೃಷ್ಟಿಯಿಂದ ಈ ಪ್ರಯೋಗ ಅವರ ಹಿಂದಿನ ಪ್ರಯೋಗಗಳ ಮುಂದುವರಿಕೆಯಾಗಿ ಕಂಡರೂ ಕೂಡ ಅದಕ್ಕಿಂತ ಭಿನ್ನವಾಗಿ ಮತ್ತು ಬೇರೆ ರೀತಿಯಲ್ಲಿ ನಮ್ಮ ಮೂರ್ತ ಪ್ರಜ್ಞೆಯ ಮೂರ್ತ ರೂಪಕಗಳಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಹೇಗೆ ಅವರು ಬೌಲ್ ಬಗ್ಗೆ ಏನು ಮಾತನ್ನು ಹೇಳಿದ್ದಾರೆ ಅಂದರೆ, ದ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಆಫ್ ಎ ಬೌಲ್, ಇಟ್ ಕೆನ್ ಗ್ರೋ. ಮ್ಯಾಥಮೆಟಿಕಲ್ ಹೇಳೋಕೆ ಒಂದು ಬೌಲ್ ದ ಓಪನ್ನೆಸ್ ಇರೋದು, ಅದನ್ನು ನೀವು ಎಷ್ಟು ಅನ್ನೋದನ್ನು ನಾವು ತೀರ್ಮಾನ ಮಾಡೋಕ್ಕಲ್ಲ, ಎಷ್ಟು ಮಟ್ಟಿಗೆ ಅದು ಹೋಗ್ಬೋದು. ವಾಟ್ ವಿ ಕಾಲ್ ಇಸ್ ಟೆಂಡಿಂಗ್ ಟು ಸಮಥಿಂಗ್, ಆ ಟೆಂಡಿಂಗ್ ಟು ಕ್ಲೋಸ್ ಇರುತ್ತೆ ಆದರೆ, ಬಟ್ ಇಟ್ ನೆವರ್ ಕ್ಲೋಸಸ್. ಆ ಒಂದು ಪರಿಕಲ್ಪನೆ ಕೂಡ ಅವರೆಲ್ಲ ಪೇಂಟಿಂಗ್ಗಳಲ್ಲಿದೆ. ನನಗೆ ಇಷ್ಟವಾಯಿತು ಅಂತ ಅಷ್ಟೇ ಹೇಳಿ.